ಇದರ ನಂತರ ಸ್ಯಾಂಡಲ್ವುಡ್ನಲ್ಲಿ ಒಂದು ಪೌರಾಣಿಕ ಸಿನಿಮಾ ಸೆಟ್ಟೇರಿದೆ. ಚಿತ್ರದ ಹೆಸರು ಮಹಾಶರಣ ಹರಳಯ್ಯ. ರಮೇಶ್ ಅರವಿಂದ್ ಮೊಟ್ಟ ಮೊದಲ ಬಾರಿಗೆ ಬಸವಣ್ಣನ ಪಾತ್ರ ಮಾಡ್ತಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುಮಾರು 28 ವರ್ಷಗಳನ್ನ ಕಂಪ್ಲೀಟ್ ಮಾಡಿರೋ ರಮೇಶ್ ಮೊಟ್ಟ ಮೊದಲ ಬಾರಿಗೆ ಒಂದು ಪೌರಾಣಿಕ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಈ ಹಿಂದೆ ಪಗಡೆ ಸಿನಿಮಾವನ್ನ ನಿರ್ದೇಶನ ಮಾಡಿದ ಪುರುಷೋತ್ತಮ್ ಈ ಮಹಾಶರಣ ಹರಳಯ್ಯನ ಸೂತ್ರಧಾರ. ಪ್ರಸ್ತುತ ಅಂತರ್ಜಾತಿ ವಿವಾಹವನ್ನ ಯಾಕೆ ಪ್ರೋತ್ಸಾಹಿಸಬೇಕು ಅನ್ನೋ ವಿಚಾರವನ್ನ ಈ ಚಿತ್ರದಲ್ಲಿ ತರಲಾಗಿದೆಯಂತೆ. ನಟ ಶ್ರೀಧರ್ ಹರಳಯ್ಯನ ಪಾತ್ರ ಮಾಡ್ತಿದ್ದಾರೆ. ಐತಿಹಾಸಿಕ ಪಾತ್ರ ಸಿಕ್ಕಿರಲಿಲ್ಲ, ಸಿಕ್ಕಿದೆ, ಅದೊಂದು ಖುಷಿ. ಅದಕ್ಕಿಂತ ಅದು ಬಸವಣ್ಣನ ಪಾತ್ರದ ಮೂಲಕ ಸಿಕ್ಕಿರೋದು ಇನ್ನಷ್ಟು ಖುಷಿ. ಕಳೆದ 2-3 ವಾರಗಳಿಂದ ಅವರ ವಚನಗಳನ್ನು ಓದ್ತಾ ಇದ್ದೀನಿ. ಆ ಇತಿಹಾಸನ ಓದಿದಾಗ ಅವ್ರ ಬಗ್ಗೆ ಯಾವಾಗಲೂ ಗೌರವ ಆಯಿತು, ಇನ್ನಷ್ಟು ಲಕ್ಷಾಂತರ ಜಾಸ್ತಿ ಆಗ್ಬಿಟ್ಟಿದೆ ನನಗೆ.